ಒಂದೊಂದ್ಸಲ ನಾವು ಬದುಕಿನಲ್ಲಿ ನಮ್ಮದೇ ಆದ ಒಂದು ಹೊರಣೆ ತರ್ಕೊಳ್ತೀವಿ ಹೀಗೆ ಇರಬೇಕು ಹೀಗೆ ಇರಬೇಕು ಅದು ಸರಿ ಇಲ್ಲ ನಾನೇ ಮಾಡಿದ ಸರಿ ಅಂತ ಇರ್ತದೆ ಹೀಗೆ ನಾನು ತರುಣ ತರುಣಿಯರಿಗೆ ಹೇಳಬೇಕಾದ್ರೆ ನಿಮ್ದೇ ಸರಿ ಅಂತ ಅನ್ಕೋಬೇಡಿಯಪ್ಪ ದೊಡ್ಡವ್ರ ಮಾತು ಕೇಳಿ ಸ್ವಲ್ಪ ಹಿರಿಯರ ಮಾತು ಕೇಳಿ ಅಂತ ಹಂಗೆ ಹೇಳುವಾಗ ಒಂದು ಸುಂದರವಾದ ಕಥೆ ನನ್ನ ನೆನಪಿಗೆ ಬರ್ತದೆ ಅತ್ಯಂತ ಪ್ರಿಯವಾದ ಕಥೆ ಅದು ಉತ್ತರ ಧ್ರುವದಲ್ಲಿ ಯಾವಾಗಲೂ ಹಿಮ ಮರಗಟ್ಟು ಅಂತ ಚಳಿ ಅಲ್ಲಿ ಒಂದಿಷ್ಟು ಪಕ್ಷಿಗಳು ವಾಸವಾಗಿರ್ತವೆ ಆ ಪಕ್ಷಿಗಳು ಏನು ಮಾಡ್ತವೆ ಅಂದ್ರೆ ಈ ಚಳಿಗಾಲ ಬರೋದನ್ನು ಗೊತ್ತಾಗ್ಬಿಡ್ತದೆ ಅವಕ್ಕೆಲ್ಲ ಮೊದಲೇ ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಹಾರೋಗ್ತವೆ ಎಷ್ಟೋ ಸಾವಿರ ಮೈಲಿ ಹಾರಿ ಹೋಗ್ತಾವೆ ಆ ಜಾತಿಗೆ ಸೇರಿದ ಪಕ್ಷಿಗಳು ಗೊತ್ತಾಗ್ತದೆ ಇನ್ನು ಚಳಿಗಾಲ ಬಂದ್ರೆ ಇಲ್ಲಿ ಇರೋ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೆ ಅದಕ್ಕೆ ಏನ್ ಮಾಡ್ತವೆ ಹಾರೋಗಿ ಶುರು ಮಾಡ್ತವೆ ದಕ್ಷಿಣದ ಕಡೆಗೆ ಹಾರಿ ಯಾವುದಾದ್ರೂ ಭೂಪ್ರದೇಶವನ್ನು ಸೇರಿ ಅಲ್ಲಿ ಬದುಕೋ ಪ್ರಯತ್ನ ಮಾಡ್ತವೆ ಸಲ ಎಲ್ಲ ಪಕ್ಷಿಗಳು ಹಾರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈಗ ಹಾರಿದ್ರೆ ನಾವು ಹೊತ್ತಿಗೆ ಊರು ಮುಟ್ತೇವೆ ಅವಕ್ಕೆಲ್ಲ ಗೊತ್ತು ಎಷ್ಟು ದೂರ ಹೋದರೆ ಯಾವ ಭೂಪ್ರದೇಶ ಸಿಗುತ್ತೆ ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಆಹಾರ ಸಿಗುತ್ತೆ ನೀರು ಸಿಗುತ್ತೆ ಎಲ್ಲ ಪಕ್ಷಿಗಳಿಗೆ ಗೊತ್ತಿರುತ್ತೆ ಹಿರಿಯ ಪಕ್ಷಿಗಳಿಗೆ ಗೊತ್ತು ಪಕ್ಷಿಗಳು ತೀರ್ಮಾನ ಮಾಡಿದ್ರು ನಾಳೆ ಹಾರಬೇಕು ಇಲ್ಲಿಂದ ಅಂತ ಒಂದು ಮರಿ ಪಕ್ಷಿ ಮೊಂಡು ಪಕ್ಷಿ ಅದು ಅದು ಹಾರಲ್ಲ ನಾನು ಹಾರೋದಿಲ್ಲ ಅಂತ ಅಲ್ಲಪ್ಪ ಇಲ್ಲಿದ್ರೆ ಚಳಿ ಮರಗಟ್ಟು ಹೋಗ್ತೀಯಾ ನೀನು ಹಾರಬೇಕಿನ್ನ ಅಂತ ಏನಾದರೂ ಆಗಲಿ ನಾನು ಇಲ್ಲೇ ಇರ್ತೀನಿ ನಾನ್ಯಾಕೆ ಯಾಕೆ ನಾನು ಬೇಕಾದ್ರೆ ಬೇರೆ ಸಪರೇಟ್ ಆಗಿ ಬರ್ತೀನಿ ಅಂತ ಎಷ್ಟು ಒತ್ತಾಯ ಮಾಡಿದ್ರು ಮೊಂಡ್ ಪಕ್ಷಿ ಕೇಳಲಿಲ್ಲ ಎಲ್ಲ ಪಕ್ಷಿಗಳು ಹಾರಿ ಹೊರಟ ಈ ಮರಿ ಉಳ್ಕೊಂಡಿತ್ತಲ್ಲ ಇಲ್ಲೇನೆ ಉತ್ತರ ಧ್ರುವದಲ್ಲಿ ಮುಂದೆ ಎಂಟು ದಿವಸಕ್ಕೆ ಚಳಿ ಎಷ್ಟು ಜಾಸ್ತಿ ಆಯಿತು ಅಂದ್ರೆ ಪಕ್ಷಿ ಗೊತ್ತಾಯ್ತನ ಬದುಕೋಕೆ ಸಾಧ್ಯ ಇಲ್ಲ ಇನ್ನ ಅಂತ ಅವ್ರ ಜೊತೆಗೆ ಹೋಗಿದ್ರೆ ಆಗ್ತಿತ್ತಲ್ಲ ಅಂತ ದುಃಖ ಪಡ್ತು ಆದ್ರೆ ಉಳಿದ ಪಕ್ಷಿಗಳೆಲ್ಲ ಹಾರಿ ಹಾರೋಗ್ಬಿಟ್ಟಿದಾವೆ ಇದು ಹಾರೋಕ್ ಶುರು ಮಾಡ್ತು ಹಾರ್ಕೊಂಡು ಹೋದಾಗ ಅದಕ್ಕೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ ಹಿರಿಯ ಪಕ್ಷಿಗಳು ಮಾರ್ಗದರ್ಶನ ಮಾಡ್ತಿದ್ರು ಉಳ್ಕಿದೆಲ್ಲ ಹೋಗ್ತಾ ಇತ್ತು ಇದು ಹಾಗೆ ಹಾರ್ಕೊಂಡು ಹಾರ್ಕೊಂಡು ಹೋಯ್ತು ಹಾರುವಾಗ ಆ ರೆಕ್ಕೆಗಳ ಮೇಲೆ ಮಂಜು ಗಡ್ಡೆ ಕಟ್ಟಕ್ ಶುರು ಆಯ್ತು ಆ ನೀರಿನ ಹನಿ ಮಂಜಾದಾಗ ರೆಕ್ಕೆ ಭಾರ ಆಗಿ ರೆಕ್ಕೆ ಬಡಿಯೋದು ಕಷ್ಟ ಆಯ್ತು ಅನಿಸ್ತು ನಾನೇನ್ ಬದುಕೊಲ್ಲ ಎಲ್ಲಿ ನೋಡಿದ್ರು ಕೆಳಗೆ ನೀರೇ ನೀರು ನೀರೇ ನೀರು ನೀರೇ ನೀರು ಇನ್ನೇನ್ ನನ್ನ ಶಕ್ತಿ ಮುಗಿತು ನೀರಲ್ಲಿ ಬಿದ್ದು ಸತ್ತು ಹೋಗ್ತೀನಿ ಅನ್ನೋ ಹೊತ್ತಿಗೆ ಸ್ವಲ್ಪ ದೂರದಲ್ಲಿ ಭೂಪ್ರದೇಶ ಕಾಣಿಸ್ತು ಅಪ್ಪಾ ಪಾರಾದೆ ಅದೇ ಪಾರು ಮಾಡಿದ ನನ್ನ ಅಂತ ಹೇಳಿ ಹಾಗೆ ರೆಕ್ಕೆ ಪಡ್ಕೊಂಡು ತನ್ನ ಉಳಿದಿದ್ದಂತ ಇಷ್ಟು ಶಕ್ತಿಯನ್ನ ಬಳಸ್ಕೊಂಡು ಹಾರ್ಕೊಂಡು ಹಾರ್ಕೊಂಡು ಉಸಿರು ಬಿಗಿ ಹಿಡಿದು ಬಂತು ಆ ಭೂ ಪ್ರದೇಶದಲ್ಲಿ ಬಿತ್ತು ಬದುಕಿದೆ ಸಾಕು ಅನ್ಕೊಂತು ಅದು ಬಿದ್ದದ್ದು ಎಲ್ಲಿ ಅಂದ್ರೆ ಒಬ್ಬ ರೈತ ರೈತನ ಮನೆ ಹಿತ್ಲಲ್ಲಿ ಬಿದ್ದಿದೆ ಬೆಳಗ್ಗೆ ಸುಮಾರು ಐದು ಗಂಟೆ ಆಗಿರಬೇಕು ಒದ್ದಾಡ್ತಾ ಇತ್ತು ಪಕ್ಷಿ ಬದು ಮುಟ್ಟಿದ್ನಲ್ಲ ಸಾಕು ಅಂತ ಏನಾಯ್ತು ಅಂದ್ರೆ ರೈತನ ಹೆಂಡತಿ ಎದ್ದು ಹಸುವಿನ ಕೊಟ್ಟಿಗೆ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದಾಳೆ ಸ್ವಚ್ಛ ಮಾಡುವಾಗ ಒಂದು ಬುಟ್ಟಿ ತುಂಬಾ ಸೆಗಣಿ ತಗೊಂಡ್ಲು ಶಗಣಿ ಬೆಳೆ ತುಂಬಕೊಂಡ್ ಬಂದು ಎಲ್ಲಿಗೆ ಹಾಕ್ಬೇಕು ಹಿತ್ತಲಲ್ಲಿ ಹಾಕ್ಬೇಕಲ್ಲ ಬೆಳಿಗ್ಗೆ ಏನು ಕಾಣಿಸಲ್ಲ ಗತ್ಲೆ ಇದೆ ತಂದು ಒಂದು ಬುಟ್ಟಿ ಸೆಗಣಿನ ಹಾಕ್ಬಿಟ್ಲು ಪಕ್ಷಿ ಮೇಲೆ ಹಾಕ್ಬಿಟ್ಲು ಪಕ್ಷಿ ಒದ್ದಾಡ್ ಹೋಯ್ತು ಈಗ ಹಾರಾಡ್ ಬಂದು ಸುಸ್ತಾಗಿ ಬಿದ್ದಿದ್ದೀನಿ ನನ್ ಮೈ ಮೇಲೆ ಒಂದ್ ಬುಟ್ಟಿ ಸಗಣಿ ಹಾಕ್ಬಿಟ್ರಲ್ಲಪ್ಪ ಹ್ಯಾಕ್ ಬದುಕೋದು ಅಯ್ಯೋ ಉಸಿರುಗಟ್ಟೋಕ್ ಶುರು ಆಯ್ತು ಒದ್ದಾಡ್ಕೊಂಡ್ ಪಕ್ಷಿ ಬದುಕಬೇಕಲ್ಲ ಚುಂಚಿಂದ ಹೀಗೆ ಸಗಣಿಯಲ್ಲಿ ಒಂದು ತೂತ್ ಮಾಡಿ ಕುತ್ಕೊಂಡ್ತು ಆ ತೂತಿನ ಮೂಲಕ ಸ್ವಲ್ಪ ಗಾಳಿ ಬರೋಕ್ ಶುರು ಆಯ್ತು ತಮಾಷೆ ಏನಾಯ್ತು ಗೊತ್ತಾ ಈಗ ಚಳಿ ಇತ್ತಲ್ಲ ವಿಪರೀತ ಚಳಿ ಇತ್ತಲ್ಲ ಸುತ್ತಲೂ ಸಗಣಿ ಇರೋದ್ರಿಂದ ಅದಕ್ಕೆ ಚಳಿ ತಪ್ತು ಬೆಚ್ಚಗಾಯ್ಬಿಡ್ತು ಮೇಲಿಂದ ಸಣ್ಣ ಗಾಳಿ ಬರ್ತಾ ಇದೆ ಬೆಚ್ಚಿಗೂ ಆಯ್ತು ಗಾಳಿನೂ ಬರ್ತಾ ಇದೆ ಸಂತೋಷ ಆಗಿ ಆ ಪಕ್ಷಿ ಹಾಡೋಕ್ ಶುರು ಮಾಡ್ತು ನೋಡಿ ಹೇಗಿದೆ ತಮಾಷೆ ಇದು ದುರ್ಗಂಧ ವಾಸನೆ ಇರಬಹುದು ಆದ್ರೆ ಬದುಕಿದ್ದೀನಿ ಬೆಚ್ಚಿಗಾಗಿದ್ದೀನಿ ಗಾಳಿ ಬರ್ತಾ ಬದುಕೊಂಡಿದ್ದೀನಲ್ಲ ಅನ್ಕೊಂತು ಹಾಡೋಕ್ ಶುರು ಮಾಡ್ತು ಅಷ್ಟೊತ್ತಿಗೆ ರೈತನ ಮನೆಯಲ್ಲಿ ಬೆಕ್ಕಿತ್ತು ಒಂದು ಅದಂತೂ ಎಲ್ಲೂ ಹಾಡಿನ ಧನಿ ಕೇಳಿಸ್ತಾ ಇದೆ ಪಕ್ಷಿ ಹಾಡೋದು ಅಂತ ಹುಡುಕಾಡ್ಕೊಂಡು ಬಂತು ಶಗಣಿ ಒಳಗಿನ ಧನಿ ಬರ್ತಾ ಇದೆ ಅಂತ ಗೊತ್ತಾಯ್ತು ಆ ಬೆಕ್ಕು ಶಗಣಿ ಒಳಗೆ ಕೈ ಹಾಕಿ ಪಕ್ಷಿನ ಹೊರಗೆ ತೆಗೆದು ಪಟ್ಟ ಅಂತ ಹೊಡೆದು ತಿಂದ ಕೊಂತ ಹಾಕ್ಬಿಡ್ತು ಪಕ್ಷಿ ಸತ್ತೋಯ್ತು ಅಲ್ಲಿದ್ದ ಉತ್ತರ ದುಡಿದಿದ್ದ ಹಾರ್ಕೊಂಡು ಬಂದ ಪಕ್ಷಿ ಇಲ್ಲಿ ಬಿದ್ದು ಈ ರೈತನ ಮನೆ ಬೆಕ್ಕಿನ ಕೈಯಲ್ಲಿ ಸತ್ತೋಯ್ತು ಇದ್ರ ಸಂದೇಶ ಏನು ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ತರುಣರಿಗೆ ಸಂದೇಶ ಏನು ಇದ್ರ ನಾಲ್ಕು ಸಂದೇಶ ಇದೆಯಪ್ಪ ಮೊದಲೇದು ದಯವಿಟ್ಟು ಹಿರಿಯರು ಹೇಳಿದ ಕೇಳಿ ಯಾಕಂದ್ರೆ ಹಿರಿಯರಿಗೆ ಜೀವನಾನುಭವ ಇದೆ ನಾಲ್ಕು ಸಲ ಪೆಟ್ಟು ಬಿದ್ದಿದೆ ಹ್ಯಾ ನಡೆದ್ರೆ ಪೆಟ್ಟು ಬೀಳಲ್ಲ ಅಂತ ಗೊತ್ತಿದೆ ಆದ್ರಿಂದ ಹಿರಿಯರ ಮಾತನ್ನು ದಯವಿಟ್ಟು ಕೇಳಿ ಎರಡನೇದು ಬಹಳ ಮುಖ್ಯವಾಗಿರುವುದು ಅಂದ್ರೆ ನಿಮ್ ತಲೆ ಮೇಲೆ ಸಗಣಿ ಹಾಕೋರೆಲ್ಲ ನಿಮ್ ವೈರಿಗಳಲ್ಲ ಬೇಜಾರಾಗ್ತದೆ ಆ ಕ್ಷಣಕ್ಕೆ ಸಗಣಿ ಹಾಕಿದ್ರು ಅಂತ ಶಗಣಿ ಹಾಕಿದ್ರಿಂದ ಪಕ್ಷಿ ಬದುಕೊಂತೂ ಬೆಚ್ಚಗಾಯ್ತದ ಆದ್ರಿಂದ ನಿಮ್ಮ ಜೀವನದಲ್ಲಿ ಯಾರಾದ್ರೂ ನಿಮ್ಗೆ ಕೆಟ್ಟ ಮಾತು ಹೇಳಿದ್ರೆ ಬೈದ್ ಹೇಳಿದ್ರೆ ನಿಮ್ ವೈರಿಗಳಾಗ್ಬೇಕು ಅಂತ ಇಲ್ಲ ಮೂರನೇದ್ದು ಬಹಳ ಮುಖ್ಯವಾಗಿರುವುದು ಸಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ನಿಮ್ಮ ಸ್ನೇಹಿತರಲ್ಲ ಶೆಗಣಿಯಲ್ಲಿ ಕುತ್ಕೊಂಡಿತ್ತಲ್ಲ ಅದು ಒದ್ದಾಡ್ಕೊಂಡು ಆರಾಮಾಗಿತ್ತು ಬೆಚ್ಚಿಗಾಗಿತ್ತು ಗಾಳಿ ಬರ್ತಾ ಇತ್ತು ಆದರೆ ಬೆಕ್ಕೇನ್ ಮಾಡ್ತು ಹೊರಗಡೆ ತೆಗಿತಲ್ಲ ಅದು ಸ್ನೇಹಿತ ಅಲ್ಲ ಹೊಡೆದ್ ಕುಂತ ಹಾಕ್ ಬಿಡ್ತದ್ದು ಶಗಣಿ ಹಾಕೋರೆಲ್ಲ ವೈರಿಗಳೆಲ್ಲ ಸೆಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ಸ್ನೇಹಿತರೆಲ್ಲ ಇನ್ನೊಂದು ಕಡೆ ಬಹಳ ದೊಡ್ಡ ಮಾತು ನಾ ಹೇಳಬೇಕಾದದ್ದು ಅಂದ್ರೆ ನೀವು ಸೆಗಣಿಯಲ್ಲೇ ಸಂತೋಷವಾಗಿದ್ದೀನಿ ಅಂತ ಅನ್ನೋದಾದ್ರೆ ದಯವಿಟ್ಟು ಗದ್ಲಾ ಮಾಡೋಕ್ ಹೋಗ್ಬೇಡಿ ಬಾಯಿ ಮುಚ್ಕೊಂಡು ಸುಮ್ನಿರಿ ಈ ಪಕ್ಷಿ ಅದು ಸಂತೋಷವಾಗಿ ಹಾಡೋಕ್ ಶುರು ಮಾಡ್ತಲ್ಲ ಬೆಕ್ಕ ಬಂದು ತಿಂದ್ ಹಾಕ್ತ ಅದರಿಂದ ಮೊದಲನೇದು ಯಾರಾದ್ರೂ ಏನಾದ್ರೂ ನಿಮ್ಗೆ ಕೆಟ್ಟ ಮಾತಾಡಿದ್ರೆ ಅದು ನಿಮಗೆ ಕೆಟ್ಟದಕ್ಕೆ ಅಂತ ಅನ್ಕೋಬೇಡಿ ವಿಚಾರ ಮಾಡಿ ನೋಡಿ ಅದ್ರಲ್ಲಿ ಏನೋ ಸತ್ವ ಇರಬೇಕು ಪ್ರಯೋಜನ ಆಗುವಂತದ್ದು ಇರಬೇಕು ಬಹಳ ನಿಮ್ಮನ್ನ ಹೊಗಳಿ ಮಾತಾಡೋರಿದ್ರೆ ಇದ್ರೆ ಬಹಳ ನಂಬ್ಕೋಬೇಡಿ ಅದನ್ನ ಏರಿ ಕೂತ್ಕೋಬೇಡಿ ಯಾಕಂದ್ರೆ ನಿಮ್ಮನ್ನ ಹೊಗಳವರೆಲ್ಲ ಒಳ್ಳೆದಕ್ಕೆ ಅಂತ ಮೂರನೇದು ನೀವು ಕೆಟ್ಟ ಪರಿಸ್ಥಿತಿಯಲ್ಲೇ ಸಂತೋಷವಾಗಿದ್ದೀನಿ ಅಂದ್ರೆ ದಯವಿಟ್ಟು ಗದ್ದಲ ಮಾಡಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಇದು ಜೀವನ ನಡೆಸೋದಕ್ಕೆ ನಾಲ್ಕು ಮಾತು ಅದಕ್ಕೆ ಯಾವಾಗ್ಲೂ ಚಿಕ್ಕವರಿಗೆ ಹೇಳೋದ್ ನಾನು ಈ ನಾಲ್ಕು ಸಂದೇಶ ನೆನಪಿಟ್ಕೊಂಡ್ರೆ ಜೀವನ ಸಮೃದ್ಧ ಆಗ್ತದೆ ಅಂತ